ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಮತಾ ಜೆ ಲೋಕೇಶ್. ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲೇ ಸುಲಭವಾಗಿ ಒಂದು ತಿಂಗಳಿಗಾಗೋಷ್ಟು ಸಾಂಬಾರು ಪೌಡ್ರು ಹೇಗೆ ಮಾಡೋದು, ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ, ಈವನ್ ಬಿಗಿನರ್ಸ್ ಕೂಡ ಮಾಡ್ಬೋದು, ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಗುಂಟೂರು ಮೆಣಸಿನ್ಕಾಯಿ 50 ಗ್ರಾಮಷ್ಟು ತೊಗೊಳ್ತಾ ಇದ್ದೀನಿ. ಎಣಿಸಿದ್ರೆ ಒಂದು 50 ಮೆಣಸಿನ್ಕಾಯಿ ಇರುತ್ತೆ, 50 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕೂಡ ಎಣಿಸಿದ್ರೆ 40 ಮೆಣಸಿನ್ಕಾಯಿ ಬರುತ್ತೆ. ಅದೆಲ್ಲ ಕಟ್ ಮಾಡ್ಕೊಂಡು ಈ ಥರ ಇಟ್ಕೋಬೇಕು. ನಂತರ 50 ಗ್ರಾಮಷ್ಟು ಧನಿಯಾ ಕಾಳು ತೊಗೊಳ್ತಾ ಇದ್ದೀನಿ. ಟೇಬಲ್ ಸ್ಪೂನಲ್ಲಿ ನೀವು ಅಳತೆ ಮಾಡಿದ್ರೆ 5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೋಬೇಕು. ಮನೆಯಲ್ಲೇ ಇರುವಂಥ ಒಂದು ದೊಡ್ಡ ಸ್ಪೂನಲ್ಲಿ ಈ ಥರ ಅಳತೆ ಮಾಡಿದ್ರೆ 5 ಸ್ಪೂನ್ ತೊಗೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೋಬೇಕು. ಸೊ ಈ ಥರ ಟೇಬಲ್ ಸ್ಪೂನ್ ನಿಮ್ಮ ಹತ್ರ ಇಲ್ಲ ಅಂದರೆ ಈ ಥರ ಸ್ಪೂನಲ್ಲಿ ಅಳತೆ ತೊಗೋಬೋದು. 1 ಸ್ಪೂನಷ್ಟು ಹೆಸರು ಬೇಳೆ, 1/2 ಸ್ಪೂನಷ್ಟು ಇಲ್ಲಿ ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕ ಸ್ಪೂನಲ್ಲಾದರೆ 1 ಸ್ಪೂನ್ ಆಗುತ್ತೆ, ದೊಡ್ಡ ಸ್ಪೂನಲ್ಲಾದರೆ 1/2 ಸಾಕು. ಮತ್ತು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ನಾನು 2 ಸ್ಪೂನ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮನೇಲಿ ಏನಾದರೂ ಈ ಥರ ಟೇಬಲ್ ಸ್ಪೂನ್ ಇಲ್ಲ ಅಂದರೆ ಅಳತೆ ಮಾಡೋದು, ಅಥವಾ ಈ ಥರ ಸ್ಪೂನಲ್ಲಿ ತೊಗೋಬೋದು. ಇಲ್ಲಿ 2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಮೆಣಸು ತೊಗೊಳ್ತಾ ಇದ್ದೀನಿ. ಇದು 1 ಸ್ಪೂನು, 1 ಟೇಬಲ್ ಸ್ಪೂನು, ಇದು 1/2 ಟೇಬಲ್ ಸ್ಪೂನ್ ಅಂತ ಹೇಳ್ತಾ ಇರೋದು ನಾನು. ನಂತರ 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಳ್ತಾ ಇದ್ದೀನಿ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಮತ್ತು 1/4 ಟೇಬಲ್ ಸ್ಪೂನಷ್ಟು ಇಂಗು, ಕರಿಬೇವಿನ ಸೊಪ್ಪು 1/5 ಟೇಬಲ್ ಸ್ಪೂನಷ್ಟು, ತುಂಬ ಮೆಷರ್ ಮಾಡಿದ್ರೆ 5 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ತೊಗೋಬೇಕು. ನೋಡಿ, ಕರೆಕ್ಟಾಗಿ ನಾನು ನಿಮಗೆ ಮೆಷರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಾಣಲಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ನಾನು ತೊಗರಿಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ತಿರುಗಿಸ್ತೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಮತ್ತು 1/2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಕೂಡ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ನಂತರ 2 ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಲೋ ಫ್ಲೇಮ್ನಲ್ಲೇ ನೀವು ಫ್ರೈ ಮಾಡಬೇಕು, ಯಾಕಂದರೆ ಸಾಮಗ್ರಿಗಳು ತುಂಬ ಕಡಿಮೆ ಆಗಿರೋದ್ರಿಂದ. ನಂತರ 1/2 ಟೇಬಲ್ ಸ್ಪೂನಷ್ಟು ಮೆಣಸು ಸೇರಿಸ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕೆಂಬಣ್ಣ ಬರೋವರೆಗೂ. ಲಾಸ್ಟಲ್ಲಿ ನಾನು ಮೆಂತ್ಯ ಸೇರಿಸ್ತಾ ಇದ್ದೀನಿ 1/4 ಟೇಬಲ್ ಸ್ಪೂನಷ್ಟು, ಯಾಕಂದರೆ ಮೆಂತ್ಯ ಮುಂಚೆನೇ ಹಾಕಿದ್ರೆ ಸೀದೋಗುತ್ತೆ ಅಂತ. ನೋಡಿ, ಈಗ ಕೆಂಬಣ್ಣ ಬರೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಈಗ ಉರಿದಿದ್ದಾಗಿದೆ ಅಂತ ನಾನು ಒಂದು ಪ್ಲೇಟ್ನಲ್ಲಿ ಸೇರಿಸ್ತಾ ಇದ್ದೀನಿ, ಅದು ತಣ್ಣಗೆ ಹಾಕ್ಬಿಡಬೇಕು. ನಂತರ ನೋಡಿ, ಇಲ್ಲಿ 5 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಕಾಳು ಕೂಡ ಹಾಕ್ತಾ ಇದ್ದೀನಿ. 5 ಟೇಬಲ್ ಸ್ಪೂನ್ ಅಂದರೆ 50 ಗ್ರಾಮ್ ಆಗುತ್ತೆ. ಅದು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ನಾವು ಕೈಗೆ ಎತ್ಕೊಂಡಾಗ ಸ್ವಲ್ಪ ಬಿಸಿ ಆಗಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಫ್ರೈ ಮಾಡೋಷ್ಟು ಬೇಡ. ಅದು ಕೂಡ ಅದೇ ಪ್ಲೇಟ್ನಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಈಗ 5 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟು ಮಾಡ್ತಾ ಇದ್ದೀನಿ. ಈ ಥರ ಅಂದರೆ ಸ್ವಲ್ಪ ಪುಡಿ ಪುಡಿ ಆಗಬೇಕು, ಅಷ್ಟು ಡ್ರೈ ರೋಸ್ಟ್ ಮಾಡಬೇಕು ಕರಿಬೇವಿನ ಸೊಪ್ಪು, ಆವಾಗ ಮಿಕ್ಸಿಗಲ್ಲಿ ಚೆನ್ನಾಗಿ ನುಣ್ಣಗಾಗತ್ತೆ. ನಂತರ ಲಾಸ್ಟಲ್ಲಿ 1/4 ಟೇಬಲ್ ಸ್ಪೂನಷ್ಟು ನಾನು ಹಿಂಗು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಈಗ ಇದೆರಡು ಫ್ರೈ ಆಗಿದೆ. ಎಲ್ಲ ಪದಾರ್ಥಗಳು ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇದು ಇಂಗು ಮತ್ತು ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗಿದೆ, ಅದು ಅದೇ ಪ್ಲೇಟ್ನಲ್ಲೇ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, 50 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ, ಮತ್ತು 50 ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಎಣಿಸಿದ್ರೆ ಗುಂಟೂರು ಮೆಣಸಿನ್ಕಾಯಿ 50 ಪೀಸ್ ಬರುತ್ತೆ, ಬ್ಯಾಡಗಿ ಮೆಣಸಿನ್ಕಾಯಿ 40 ಪೀಸ್ ಬರುತ್ತೆ. ಅದು ಕೂಡ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈಗ ಅದನ್ನೆಲ್ಲ ನಾನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟ್ರಿಪ್ ಆಗಿದೆ, ಸೆಕೆಂಡ್ ಟ್ರಿಪ್ಪಲ್ಲಿ ಅಂದರೆ ಸೆಕೆಂಡ್ ಬ್ಯಾಚಲ್ಲಿ ಕೂಡ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬರೀ ಮೆಣಸಿನ್ಕಾಯಿ ಮಾತ್ರ. ನಂತರ ಈ ಪ್ಲೇಟ್ನಲ್ಲಿ ಏನೇನು ಸೇರಿಸಿದ್ನ ಸಾಮಗ್ರಿಗಳು ಅಂದರೆ ಪದಾರ್ಥಗಳು, ಬೇಳೆಕಾಳುಗಳು, ಧನಿಯ ಕೊರಬೇವಲ್ಲ, ಅದು ಕೂಡ ಇದ್ರ ಜೊತೆ ಹಾಕಿ ಈಗ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ಸೊ ಮನೆಯಲ್ಲೇ ಮಿಕ್ಸಿಯಲ್ಲಿ ಈಸಿಯಾಗಿ 1 ತಿಂಗಳಿಗಾಗೋಷ್ಟು ಸಾಂಬಾರು ಪೌಡ್ರು ನಾವು ಆರಾಮಾಗಿ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ. ಬೇಳೆಕಾಳುಗಳು, ಜೀರಿಗೆ, ಸಾಸಿವೆ ಎಲ್ಲ ಮನೆಯಲ್ಲೇ ಇರುತ್ತೆ, ಒಂದೊಂದು ಸ್ಪೂನ್ ತೊಗೊಂಡ್ರಾಯ್ತು. ಲಾಸ್ಟಲ್ಲಿ ನಾನು 1/2 ಸ್ಪೂನಷ್ಟು ಅರಶಿನ ಕೂಡ ಸೇರಿಸಿ ಈಗ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಮಿಕ್ಸಿ ಜಾರು ಲಿಡ್ ಓಪನ್ ಮಾಡಿದ ತಕ್ಷಣ ಘಮ ಘಮ ಅಂತ ಒಳ್ಳೆ
ಘಮ ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ ನೋಡಿ. ಇಷ್ಟು ಸಾಮಗ್ರಿಗಳಿಗೆ, ಇಷ್ಟು ಪದಾರ್ಥಗಳಿಗೆ 175 ಗ್ರಾಮ್ ಅಷ್ಟು ಸಾಂಬಾರ್ ಪೌಡ್ರ್ ರೆಡಿಯಾಗಿದೆ. ಸೊ ತಿಂಗಳಿಗೆ 175 ಗ್ರಾಮು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು. ತಿಂಗಳಿಗಾಗೋಷ್ಟು ಸಾಂಬಾರ್ ಪುಡಿ ಇದು. ಅಂದರೆ ತುಂಬ ಜನ ಇದ್ದರೆ ಆಗಲ್ಲ, ಕಡಿಮೆ ಜನ ಇದ್ದರೆ ಇಷ್ಟು ಸಾಂಬಾರ್ ಪೌಡ್ರ್ ತಿಂಗಳಿಗೆ ಆರಾಮಾಗಿ ನಾವು ಬಳಸ್ಬೋದು. ಸೊ ನೀವೇ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಹ್ಯಾಪಿ ಡೇ.